ನಮಸ್ಕಾರ ಎಲ್ಲರಿಗೂ. ಎ ಮಂಜುಳ ಗೌರಿ ಕುಕಿಂಗ್ ಚಾನೆಲ್ಗೂ ಸುಸ್ವಾಗತ. ಇವತ್ತು ನಾವು ವೆಜ್ ಅಂಡಾ ಕರಿ ಮಾಡುತ್ತೇವೆ, ಅಂದರೆ ವೆಜಿಟೇಬಲ್ ಮೊಟ್ಟೆಯ ಕರಿ. ಇದು ಪ್ಯೂರ್ ವೆಜಿಟೇಬಲ್ ಆಗಿದೆ, ವೆಜಿಟೇರಿಯನ್. ಅದು ಇದನ್ನು ರೊಟ್ಟಿಗೆ, ಅನ್ನಕ್ಕೆ, ನಾನ್ಗೆ ಮಾಡ್ಕೋಬೋದು. ಇದು ವೆಜಿಟೇರಿಯನ್ ಅಂಡಾ ಕರಿ ಅಂತ ಕರೀತಾರೆ. ಎಗ್ಲೆಸ್ ಪನ್ನೀರ್ನ ಅಂಡೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಪನ್ನೀರು ಸಣ್ಣಗೆ ತುರ್ಕೊಂಡಿರೋದು, ಆಲೂಗಡ್ಡೆ ಬೇಯಿಸ್ಕೊಂಡು ಸಣ್ಣಗೆ ತುರ್ಕೊಂಡಿರೋದು, ಅರಿಶಿನ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ, ಅಚ್ಚಕಾರದ ಪುಡಿ, ಧನಿಯಾ ಪುಡಿ ಹಾಗೂ ಗರಂ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ ಹಾಗೂ ಪಲಾವ್ ಎಲೆ, ಕಾರ್ನ್ಫ್ಲೋರ್, ಕುಕಿಂಗ್ ಆಯಿಲ್, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪೌಡರ್, ಜೀರಿಗೆ ಹಾಗೂ ಸಣ್ಣಗೆ ಹೆಚ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ತುರಿ ದಪ್ಪಗೆ ಹೆಚ್ಕೊಂಡಿರೋದು, ಟೊಮೊಟೊ ಹೆಚ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು, ಉದ್ದಕ್ಕೆ ಹೆಚ್ಕೊಂಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಶುಂಠಿ. ಕೊಬ್ಬರಿ ಯೂಸ್ ಮಾಡದೇ ಇರೋರು ಮೊಸರು ಕೂಡ ಹಾಕೋಬೋದು ಇದಕ್ಕೆ. ಮೊದಲಿಗೆ ಒಂದು ಬಟ್ಲಿಗೆ ಪನ್ನೀರು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಿಶಿನ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಕೊಂಡಾಗಿದೆ ಇದನ್ನು. ಈಗ ಪನ್ನೀರ್ನ ಉಂಡೆಗಳನ್ನ ಕಟ್ಕೋಬೇಕು ಸಣ್ಣಗೆ. ನೋಡಿ, ಈ ರೀತಿ ಉಂಡೆಗಳನ್ನ ಕಟ್ಕೊಂಡು ಒಂದು ಪ್ಲೇಟಲ್ಲಿ ಇಕ್ಕೋಬೇಕು. ಈಗ ಉಂಡೆ ಎಲ್ಲ ಕಟ್ಕೊಂಡಾಗಿದೆ. ಈಗ ಒಂದು ಬೌಲ್ಗೆ ಆಲೂಗಡ್ಡೆ ಹಾಕ್ಕೊಳ್ಳೋಣ, ತುರ್ಕೊಂಡಿರೋದು. ಪನ್ನೀರ್, ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಆಲೂಗಡ್ಡೆಗೆ ಉಪ್ಪು ಹಾಕಿ ಬಾಯ್ಲ್ ಆಗಿದೆ. ಕಾರ್ನ್ಫ್ಲೋರ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗೆಲ್ಲ ಮಿತ್ಕೊಂಡಾಗಿದೆ. ಈಗ ಉಂಡೆ ಕಟ್ಕೊಳ್ಳೋಣ. ಇವಾಗ ಕೈಗೆ ಎಣ್ಣೆ ಸರ್ಕೊಳ್ಳೋಣ. ಈಗ ಉಂಡೆ ಕಟ್ಕೊಳ್ಳೋಣ. ಮಧ್ಯದಲ್ಲಿ ಇದನ್ನು ಇಕ್ಕೊಂಡು ಈ ರೀತಿ ಮೊಟ್ಟೆ ಶೇಪ್ ಮಾಡ್ಕೊಂಡು ಒಂದು ತಟ್ಟೆ ಮೇಲೆ ಎಣ್ಣೆ ಸವರಿದ ತಟ್ಟೆ ಮೇಲೆ ಇಕ್ಕೋಬೇಕು. ಎಣ್ಣೆ ಕಾಯ್ದಿದೆ, ಉಂಡೆಗಳನ್ನ ಮೆತ್ತಗೆ ಎಣ್ಣೆಲಿ ಬಿಟ್ಕೊಳ್ಳೋಣ. ಒಂದೊಂದು ಈಗ ಎಲ್ಲ ಫ್ರೈ ಆಗಿದೆ, ಒಂದೊಂದೇ ಎತ್ಕೊಳ್ಳೋಣ. ಬಾಣಲಿ ಇಟ್ಕೊಂಡಿದೆ ಮತ್ತೊಂದು ಕಡೆ. ಈಗ ಕುಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಪಲಾವ್ ಎಲೆ. ಈರುಳ್ಳಿ, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಂಪಾಳ.
ಇವಾಗ ಟೊಮೊಟೊ ಹಾಕ್ಕೊಳ್ಳೋಣ. ಕೊಬ್ಬರಿ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಸ್ಟೌವ್ ಆಫ್ ಮಾಡ್ಕೊಳ್ಳೋಣ. ಇದು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಇದು ತಣ್ಣಗಾಗಿದೆ, ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದೆ. ಇದಕ್ಕೆ ಜೀರಿಗೆ ಪೌಡ್ರ್ ಹಾಕ್ಕೊಳ್ಳೋಣ, ಹಚ್ಚೆ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನನೂ ಆ್ಯಡ್ ಆಗಿದೆ. ರುಬ್ಬಾಗಿದೆ ಮಸಾಲ. ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೆ, ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಅದಕ್ಕೆ ಜೀರಿಗೆ ಹಾಕ್ಕೊಳ್ಳೋಣ, ಈರುಳ್ಳಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಚಕ್ಕೆ ಲವಂಗನೂ ಹಾಕ್ಕೋಬೋದು, ಇದಕ್ಕೆ ಚಕ್ಕೆ ಲವಂಗ ಪಲಾವ್ ಎಲ್ಲ ಇಲ್ಲ, ಅದು ರುಬ್ಕೊಂಡಿರೋದ್ರಿಂದ ಇದಕ್ಕೆ ಹಾಕೋತಿಲ್ಲ. ಮಸಾಲ ಹಾಕ್ಕೊಳ್ಳೋಣ ಆಗಲೇ ರುಬ್ಕೊಂಡಿರೋಂಥದ್ದು. ಎಣ್ಣೆ ಚೆನ್ನಾಗಿ ಫ್ರೈ ಆಗಲಿ. ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ತೆಳ್ಳಿಗೆ ಈ ರೀತಿ ಇಷ್ಟು ತೆಳ್ಳಿಗೆ ಆಗುವಷ್ಟು ನೀರು ಹಾಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈ ಮಸಾಲ ಚೆನ್ನಾಗಿ ಮಳ್ಳಬೇಕು. ಈಗ ಚೆನ್ನಾಗಿ ಮಸಾಲ ಬಾಯ್ಲ್ ಆಗ್ತಿದೆ. ಇವಾಗ ವೆಜ್ ಅಂಡೆಗಳನ್ನ ಈ ಮಸಾಲದಲ್ಲಿ ಬಿಟ್ಕೊಳ್ಳೋಣ. ಇವಾಗೆಲ್ಲ ಬಿಟ್ಟಾಗಿದೆ. ಇದು ಚೆನ್ನಾಗಿ ಒಂದು 5 ನಿಮಿಷ ಬಾಯ್ಲ್ ಆಗಿದೆ. ಇವಾಗ ಆಗಿದೆ, ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಸ್ಟೌವ್ ಆಫ್ ಮಾಡ್ಕೊಂಡು ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ವೆಜ್ ಮೊಟ್ಟೆ ರೆಡಿಯಾಗಿದೆ ನೋಡಿ, ವೆಜ್ ಮೊಟ್ಟೆ ಥರನೇ ಇದೆ. ವೆಜ್ ಮೊಟ್ಟೆ ರೆಡಿಯಾಗಿದೆ, ಸರ್ವಿಂಗ್ ಬೌಲ್ ಸರ್ವ್ ಮಾಡಿದೆ. ಇದನ್ನು ಒಬ್ಬರು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ. ಹೇಗಿದೆ ವೆಜ್ ಮೊಟ್ಟೆ? ಚೆನ್ನಾಗಿದೆ ವೆಜ್ ಮೊಟ್ಟೆ, ಸೂಪರ್ ಚೆನ್ನಾಗಿದೆ. ನೀವು ಮಾಡಿ ತಿನ್ಬೋದು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತಿನ್ಬೋದು, ಸೂಪರ್ ಆಗಿದೆ. ಮಕ್ಕಳೆಲ್ಲ, ಹುಡುಗರು, ಸಣ್ಣ ಮಕ್ಕಳೆಲ್ಲ.
ಎಲ್ಲರೂ ತಿನ್ಬೋದು, ದೊಡ್ಡವರು ಚಿಕ್ಕವರು ವೆಜಿಟೇರಿಯನ್ಸ್ ತಿನ್ಬೋದು ತಿನ್ಬೋದು. ನೋಡಿ ವೆಜ್ ಮೊಟ್ಟೆ ವೆಜಿಟೇರಿಯನ್ಸ್ ಎಲ್ಲ ಮಾಡ್ಕೋಬೋದು. ಇದು ರೊಟ್ಟಿಗೆ, ನಾನ್ಗೆ, ಮತ್ತೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತದೆ. ಸೈಡ್ ಡಿಶ್ಗೂ ಕೂಡ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ನೀವು ಮನೇಲಿ ಮಾಡಿ ನೋಡಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದು ಮಾಡೋದ್ರಿಂದ ಮುಂದಿನ ವಿಡಿಯೋಗಳು ನೋಟಿಫಿಕೇಷನ್ ಆಗ್ತೈತೆ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.